ತುಮಕೂರಿನ ತೋವಿನಕೆರೆಯಲ್ಲಿ ಡಿಜಿಟಲ್ ಸಖಿ ವತಿಯಿಂದ ಅಂತಾರಾಷ್ಟ್ರೀಯ ಯುವಕರ ದಿನಾಚರಣೆ, ಸಸಿ ವಿತರಿಸಿ ಸಂಭ್ರಮ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರುತ್. ನಾನು ನಿಮ್ಮ MJ. ಒಂದು ದೇಶ ಅಥವಾ ಒಂದು ರಾಷ್ಟ್ರ ಮುಂದುವರೆಯಲು ಯುವಕರ ಶ್ರಮ, ಯುವಕರ ಶಕ್ತಿ, ಯುವಕರ ತ್ಯಾಗ ಬಲಿದಾನ, ಯುವಕರ ಕಾರ್ಯ ಬಹಳ ಮುಖ್ಯ. ಯುವಕರೇ ಇಲ್ಲದ ನಾಡನ್ನ ಕಲ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅದರ ಸಂದೇಶವನ್ನ ಹೊತ್ತು ಇಡೀ ಜಗತ್ತು ಅಂತಾರಾಷ್ಟ್ರೀಯ ಯುವಕರ ದಿನಾಚರಣೆಯನ್ನ ಆಚರಿಸುತ್ತಿದೆ. ತುಮಕೂರು ಜಿಲ್ಲೆ ತೋವಿನ ಕೆರೆಯ ಓಂ ಶಾಂತಿ ಭವನದಲ್ಲಿ ಡಿಜಿಟಲ್ ಸಖಿ ವತಿಯಿಂದ ಅಂತಾರಾಷ್ಟ್ರೀಯ ಯುವಕರ ದಿನಾಚರಣೆಯನ್ನ ಸ್ಪಷ್ಟವಾಗಿ ಮತ್ತು ಸರಳವಾಗಿ ಆಚರಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಸೌತ್ ಕರ್ನಾಟಕ ಡಿಜಿಟಲ್ ಸಖಿ ಯೋಜನಾಧಿಕಾರಿಗಳಾದ ಮಲ್ಲೇಶ್ ಗೌಡ HR ಹಾಗೂ ಕ್ಲಸ್ಟರ್ ಕೋಆರ್ಡಿನೇಟರ್ ವಿನೋದ್ ಬಡಿಗೇರ್ ಹಾಗೂ ಡಿಜಿಟಲ್ ಸಖಿಯರು ಮತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯದ ತೋವಿನಕೆರೆಯ ರತ್ನಾಜಿಯವರು ಹಾಗೂ ಜ್ಯೋತಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಶಿಕ್ಷಕರಾದ ನಾರಾಯಣಪ್ಪನವರು, SDMC ಉಪಾಧ್ಯಕ್ಷೆಯಾದ ವಸಂತ, DCC ಬ್ಯಾಂಕ್ ಸಿಬ್ಬಂದಿಯಾದ ಮಹೇಶ್ ಅವರು, ಟೈಲರಿಂಗ್ ತರಬೇತುದಾರರಾದ ಗೀತಾ, ನಿವೃತ್ತ ಶಿಕ್ಷಕರಾದ ಹನುಮಂತರಾಯಪ್ಪನವರು ಹಾಜರಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ 58 ಬಾರಿ ರಕ್ತದಾನ ಮಾಡಿ ಹಲವಾರು ಜೀವಗಳಿಗೆ ಆಸರೆಯಾದ ಮಣುವಿನ ಕುರಿಕೆಯ ಮುಜಾಹಿದ್ ಪಾಷಾರವರಿಗೆ ಡಿಜಿಟಲ್ ಸಖಿ ವೇದಿಕೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸನ್ಮಾನಿಸಲಾಯಿತು. ನಂತರ ಅವರು ರಕ್ತದಾನದ ಮಹತ್ವದ ಬಗ್ಗೆ ಮಾತನಾಡಿದರು. ಇನ್ನು ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಬಂದಂತಹ ಕರವೇ ತೋವಿನಕೆರೆ ಘಟಕದ ಅಧ್ಯಕ್ಷರಾದ ರಘುನಂದನ್ TR, ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಗೋವಿಂದರಾಜು, ಭೋಜರಾಜು, ಜೋನೆಂಗರಹಳ್ಳಿಯ ಮಂಜುನಾಥ್ ಭಾಗಿಯಾಗಿ ಅಂತಾರಾಷ್ಟ್ರೀಯ ಯುವಕರ ದಿನಾಚರಣೆಯ ಪ್ರಯುಕ್ತ 101 ಸಸಿಗಳನ್ನು ಉಚಿತವಾಗಿ ವಿತರಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿದರು ಹಾಗೂ ಈ ಸ್ಥಳೀಯರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸೌತ್ ಕರ್ನಾಟಕ ಡಿಜಿಟಲ್ ಸಖಿ ಯೋಜನಾಧಿಕಾರಿಗಳಾದ ಮಲ್ಲೇಶ್ ಗೌಡ HR ಅವರು ಈ ಕಾರ್ಯಕ್ರಮದ ಬಗ್ಗೆ ಬಹಳ ಸವಿಸ್ತಾರವಾಗಿ ಮಾತನಾಡಿದ್ದು ಬಹಳ ವಿಶೇಷವಾಗಿತ್ತು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಯಾರೋ ಇದು ಬಂದಿದೆ ನಿಮ್ಗೆ OTP ID ಅಂದ ತಕ್ಷಣ ಕೆಲವರು ಆಸೆ ಹಣಕ್ಕೋಸ್ಕರವಾಗಿ ಆಸೆಯನ್ನು ಪಟ್ಟು ತಕ್ಷಣ ಹೇಳ್ತಾರೆ. ಆ ತಕ್ಷಣ ಹೇಳಿದಾಗ ಅವರ ಅಲ್ಲಿ ಅಕೌಂಟಲ್ಲಿ ಇರ್ತಕ್ಕಂಥ ಹಣ ಬೇರೆಯವರಿಗೆ ಹೋಗುವಂತಹ ಸಾಧ್ಯತೆ ಸಾಕಷ್ಟು ಕಂಡು ಬರ್ತಾ ಇದೆ. ಯಾಕೆಂತಂದ್ರೆ ಈಗ ನಮ್ಮ ಮೊಬೈಲ್ಗಳಲ್ಲೂ ಬರ್ತಾ ಇದೆ, ನೀವು ಇದಕ್ಕೆ ಅರ್ಹರಾಗಿದ್ದೀರಿ, ಇದನ್ನೇನು ಮಾಡಬೇಡಿ, ನಿಮ್ಗೆ ಇಷ್ಟು ಸಾಲ ಈಗಾಗಲೇ ಮಂಜೂರು ಆಗ್ಬಿಟ್ಟಿದೆ, ನಿಮಗೆ ನೀವೇನಿಲ್ಲ, ನಿಮ್ಮ ಅಕೌಂಟನ್ನು ಇದನ್ನು ಮಾಡಿ ಮಾಡಿ ಅಂತ ನಾವು ಆ ಥರ ಯಾವುದೇ ಮೆಸೇಜನ್ನು ಬಂದಾಗ ಯಾವುದೇ ಮೊಬೈಲ್ನ ಆ ಮೆಸೇಜನ್ನು ನಾವು ಆನ್ ಮಾಡಿದೆ, ನಮ್ಮ OTP ಅಥವಾ ನಮ್ಮ ಸಂಖ್ಯೆಯನ್ನು ಏನು ಹೇಳಿದೆ ದಯಮಾಡಿ ಆ ಒಂದು ಡಿಜಿಟಲೀಕರಣ ಏನಿದೆ ಆ ಒಂದು ಎಲ್ಲ ಮನೆ ಮನೆಯಲ್ಲಿ ಮಕ್ಕಳಿದ್ದಾರೆ ಈಗ ಫಾಸ್ಟ್ ಆಗಿದ್ದಾರೆ ಮಕ್ಳು. ಯಾಕೆಂತಂದರೆ ನಮ್ಮ ಅಕೌಂಟನ್ನು ನಾವು ಓಪನ್ ಮಾಡಲಿಕ್ಕೆ ಬರೋದಿಲ್ಲ, ಅವರೆಲ್ಲ ಕಲ್ತ್ಕೊಂಡಿದ್ದಾರೆ. ಮೂರು ಸಂಘಟನೆ ಹೋರಾಟ ಮಾಡಿಕೊಂಡು ಇವತ್ತು ಡಿಜಿಟಲ್ ಒಂದು ಯುವ ದಿನ ಅಂತ ಹೇಳ್ಬಿಟ್ಟು ನಮ್ಮ SDMC ಸದಸ್ಯ ಶ್ವೇತಾ ಅವರೊಂದು ಮಾತು ನಮಗೆ ಬರಮಾಡೋಕೆ ಒಂದು ಸ್ವಾಗತ ಕೊಟ್ಟು ಬರಬೇಕು ಅಂತ ಹೇಳಿದ್ರು. ಹಾಗಾಗಿ ಇದೊಂದು ಒಳ್ಳೆ ದಿನ ಇದೆ ಅಂತೇಳಿ ನಮ್ಮ ಒತ್ತಡದ ಕೆಲಸಗಳಂತೂ ಬದಿಗೊತ್ತೀವಿ. ಈ ದಿನ ಬಂದಿದ್ದು ನನಗೆ ಮೊದಲನೇದು ತುಂಬ ಖುಷಿ ಕೊಡ್ತಾ ಇದೆ. ಯಾಕಪ್ಪ ಅಂದರೆ ಇವತ್ತು ಯುವ ಮಧ್ಯಮ ವರ್ಗದ ಜೀವನಕ್ಕೆ ತುಂಬ ಅವಶ್ಯಕತೆ ಬೆಳಗ್ಗೆದ್ದು ಬೇಕಾದಂತಹ ಅತ್ಯಮೂಲ್ಯವಾದ ಒಂದು ಮಾಹಿತಿ ಸಂಪೂರ್ಣ ಇಲ್ಲಿದೆ. ಇಲ್ಲಿ ನಾವು ಬೆರಳೆಣಿಕೆ ಜನ ಇದ್ದಷ್ಟು ಕೊಡೋಣ, ಬಟ್ ಒಳ್ಳೆ ಮಾಹಿತಿ ಇವತ್ತು ಕೊಡ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಸುಮಾರು 20 ವರ್ಷಗಳಿಂದ ನಿರ್ವಾಹಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾನು ತುಮಕೂರು ಸೆಂಟ್ರಲ್ ರೋಟರಿ ಕ್ಲಬ್ನಿಂದ ಶ್ರೇಷ್ಠ ರಕ್ತದಾನಿ ಅಂತ ಹೇಳ್ಬಿಟ್ಟು ನನಗೆ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ. ಇದನ್ನು ಹೆಂಗ್ ನನಗೆ ಹೆಂಗೆ ಸ್ಫೂರ್ತಿ ಆಯಿತು ಅಂದರೆ ನನಗೆ ಪೇಪರ್ ಓದೋ ಅಭ್ಯಾಸ ಜಾಸ್ತಿ ನನಗೆ ಇರಲಿಲ್ಲ. ನಾನು 2001 2005 ನಾನು ಇಲ್ಲ ಗಂಗಾದೇಶ್ವರ ಡಿಗ್ರಿ ಮಾಡಿದ್ದು. ಒಂದ್ಸರಿ ಪೇಪರಲ್ಲಿ ನಮ್ಮ ಏನ ಗಡಿ ಕಾಯ್ತಾರೆ ಸೈನಿಕರು ರಕ್ತ ಇಲ್ಲದೆ ಡೆತ್ ಆಗ್ತಾರೆ 3 ಜನ. ಸೊ ಅವತ್ತಿಂದ ನಾನು ರಕ್ತ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡ್ತೇನೆ. ಏನು ಮಾಡ್ತೀನಿ, ವರ್ಷಕ್ಕೆ ಸುಮಾರು 3-4 ಬಾರಿ ರಕ್ತವನ್ನು ಕೊಡ್ಬೋದು 16 ವರ್ಷದ ನಂತರ. ಎಲ್ಲರು ಮಕ್ಕಳ ಗಮನ ಇಟ್ಕೇಳಿ, ರಕ್ತ ಕೊಡೋದ್ರಿಂದ ಬಹಳಷ್ಟು ಅನುಕೂಲಗಳಿವೆ ನಮ್ಮ ಮನುಷ್ಯನಿಗೆ. ನಮ್ಮಲ್ಲಿ ಸತ್ತ ಜೀವಕೋಶಗಳು ರಕ್ತದಿಂದ ಹೊರಗಡೆ ಹೋಗುತ್ತೆ ಮತ್ತು 3-4 ದಿನದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗುತ್ತೆ ಮತ್ತು 80% ಹೃದಯಾಘಾತ ನಮಗೆ ಅವಾಯ್ಡ್ ಆಗುತ್ತೆ ಮತ್ತು ನಾವು ಗಟ್ಟಿಮುಟ್ಟಾಗಿರ್ತೀವಿ. ಸೊ ಹಂಗಾಗಿ
ನೀವು ಕೂಡ ಎಲ್ಲರೂ ರಕ್ತವನ್ನ ಕೊಡಿ, ಯಾಕೆಂದ್ರೆ ರಕ್ತವನ್ನ ಕೃತಕವಾಗಿ ಸೃಷ್ಟಿಸಲು ಸಾಧ್ಯವಿಲ್ಲ. ರಕ್ತ ನಮ್ದು ಏನೇ ಟೆಕ್ನಾಲಜಿ ಅಡ್ವಾನ್ಸ್ ಆದ್ರೂ ಕೂಡ ರಕ್ತವನ್ನ ಆರ್ಟಿಫಿಷಿಯಲಿ ಅದನ್ನ ಜನರೇಟ್ ಮಾಡಕ್ ಬರಲ್ಲ. ನಾನು ಸುಮಾರು 58 ಬಾರಿ ಅಂದ್ರೆ ಒಂದು 40-42 ಬಾರಿ ನಾನು ಮಹಿಳೆಯರಿಗೆ ಜಾಸ್ತಿ ಕೊಟ್ಟಿದ್ರು ಬ್ಲಡ್. ಒಂದು ಡೆಲಿವರಿ ಟೈಮಲ್ಲಿ, ಒಂದು ಅಪರೇಷನ್ ಟೈಮಲ್ಲಿ, ಆಕ್ಸಿಡೆಂಟ್ ಟೈಮಲ್ಲಿ, ನಾನು ಎಷ್ಟೋ ಸರಿ ಮಧ್ಯರಾತ್ರಿ ಆಗಿರ್ಬೋದು, ನಾನು ಡ್ಯೂಟಿಯಲ್ಲಿ ಇರಬಹುದು, ಡ್ರಾ ಮಾಡಿ ಹತ್ರದಲ್ಲಿರ್ತಕ್ಕಂಥ ಬಂದ್ಗಳು ಡ್ರಾ ಮಾಡಿ ಅವ್ರನ್ನ ಕಳಿಸ್ತಕ್ಕಂಥ ಒಂದು ಕೆಲಸನೂ ನಾನು ಮಾಡಿದ್ದೀನಿ. ಸುಮಾರು ಮೈಸೂರು, ಬೆಂಗಳೂರು, ಮಂಡ್ಯ, ರಾಮನಗರ, ಆಮೇಲೆ ದಾವಣಗೆರೆ ಇಲ್ಲೆಲ್ಲ ಹೋಗಿ ನಾನು ಬ್ಲಡ್ಡನ್ನು ಕೊಟ್ಟಿದ್ದೀನಿ. ದಯವಿಟ್ಟು ನೀವು ಕೂಡ ಅದನ್ನು ಫಾಲೋ ಅಪ್ ಮಾಡಿದ್ರೆ ಬಹಳಷ್ಟು ಜೀವಗಳು ಉಳಿತದೆ. ಅಲ್ಲಿಂದ ನಾವು ಅಭಿಯಾನ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ಈ ವರ್ಷ ಮಳೆ ಬಂದಾಗ ಸುಮಾರು ಒಂದು 800 ಗಿಡನ ದಾನಗಳು ದಾನ ಮಾಡಿ ಗಿಡ ನೆಡಿ ಮಳೆ ಬೆಳೆಸಿ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ವಿ. ಅದರಿಂದ ನಮ್ಮ ಸಿದ್ರು ಬೆಟ್ಟದಲ್ಲಿ 2000 ನಮ್ಮ ಫಾರೆಸ್ಟ್ ಇಲಾಖೆಯಿಂದ ಇದು ಮಾಡಿಕೊಂಡು ಒಂದು ನಮ್ಮ ಸ್ವಾಮೀಜಿ ಸಭೆ ಇತ್ತು. ಅಲ್ಲಿ 2000 ಗಿಡನ ಹಂಚಿದೀವಿ. ನಮ್ದು ಏನಪ್ಪ ಅಂದ್ರೆ ಈ ಉಸಿರಾಡಕ್ಕೆ ಒಳ್ಳೆ ಗಾಡಿ ಸಿಗ್ಬೇಕು ಜನಗಳಿಗೆ. ಆ ಒಂದು ಅಭಿಯಾನ ಕೈಗೊಂಡಿದ್ದೇವೆ. ಇದೇ ತರ ಮುಂದೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಂತೀವಿ.